ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಖಾರಖಾರವಾಗಿ ಚಕ್ಲಿ ಖಾರನ ಮಾಡೋಣ. ಹೊರಗಡೆ ಮಳೆ ಬರ್ತಿದ್ರೆ, ತುಂಬಾನೇ ಚಳಿ ಇದ್ರೆ, ಕ್ವಿಕ್ ಆಗಿ ಏನಾದ್ರು ಖಾರಖಾರವಾಗಿ ತಿನ್ಬೇಕು ಅನ್ಸಿದ್ರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. 15-20 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ಸೊ ಬನ್ನಿ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಒಂದು ಬಟ್ಲಷ್ಟು ಹುರುಗಡಲೆ ಪುಡಿನ ಮಾಡಿಕೊಂಡು ಜರಡಿ ಇಟ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರು ಬಟ್ಲು ನೀವು ಮೆಷರಿಂಗ್ ತೊಗೋಬೋದು. ಒಂದು ಸಣ್ಣ ಕಟೋರಿ ತೊಗೊಂಡಿದ್ದೀನಿ. ಇನ್ನು ಜರಡಿ ಇಟ್ಕೊಂಡು ಅದೇ ಬಟ್ಲಿನಲ್ಲಿ 1/2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1/3 ಅಥವಾ 1/4ರಷ್ಟು ಕೂಡ ಹಾಕೋಬೋದು. ಗರಿ ಬೇಕು ಅಂದರೆ 1/3 ಹಾಕ್ಕೊಂಡ್ರು ಸಾಕು. ಇದನ್ನು ಜರಡಿ ಇಟ್ಕೊಳ್ಳಿ. ಈ ರೀತಿ ಹುರುಗಡಲೆ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಹುರುಗಡಲೆ ಇಲ್ಲ ಅಂದರೆ ನೀವು ನಾರ್ಮಲ್ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ, 2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ 1/2 ಸ್ಪೂನ್. ಹಾಗೆ ಅಜ್ವೈನ್ 1 ಟೀಸ್ಪೂನ್ನಷ್ಟು ಈ ಥರ ಕ್ರಶ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರು ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀಸ್ಪೂನ್ ಬೇಕಾಗುತ್ತೆ ಈ ಕ್ವಾಂಟಿಟಿಗೆ. ನೋಡಿ ಹಾಕ್ಕೊಳ್ಳಿ ರುಚಿನ. ಹಾಗೆ ಕರಿಬೇವನ್ನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು 10-12 ಎಲೆನ ಈ ಥರ ಜೋಡಿಸ್ಕೊಂಡು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡಿ ಹಾಕ್ಕೊಂಡು ಬೆಣ್ಣೆ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ, ಗಟ್ಟಿ ಇತ್ತು. ಸೊ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಪೂರ್ತಿ ಏನು ಕರಗಿಸೇನು ಹಾಕೋದು ಬೇಡ, ಸಾಫ್ಟ್ ಬೆಣ್ಣೆ ಇದ್ದರೆ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹದ ಚೆಕ್ ಮಾಡ್ಕೊಳ್ಳಿ, ಉಂಡೆ ಕಟ್ಟ ಹದ ಬರಬೇಕು. ಬರಲಿಲ್ಲ ಅಂತಂದರೆ 1/2 ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡು ಈ ಥರ ಹಾಕ್ಕೊಳ್ಳಿ. ಗರ್ಗರಿಯಾಗಿ ಆಗುತ್ತೆ. ಈ ರೀತಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ಥರ ಹಿಟ್ಟನ್ನು ಕಲಸ್ಕೋಬೋದು, ಬೇಗ ಆಗೋಗುತ್ತೆ. ಆ ಕಾದಿರೋ ಎಣ್ಣೆನೇ ನಾನು ಹಾಕ್ಕೊಂಡಿದ್ದೀನಿ 1/2 ಸ್ಪೂನ್. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿನ್ನೂ ಖಾರವಾಗಿ ಬೇಕು ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು. ನನ್ನ ಮನೆಯಲ್ಲಿ ಇತ್ತು, 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಖಾರವಾಗಿ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೆಚ್ಚಗಿನ ನೀರಿನಲ್ಲಿ ಕಲಸ್ಕೋಬೇಕು. ತುಂಬ ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ಹಂಗಂತ ಬಿಸಿ ನೀರು ಹಾಕಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಂತಾರಲ್ಲ ಅಷ್ಟು, ಕೈಗೆ ಸ್ವಲ್ಪ ಸುಡ್ತಾ ಇದೆ ಅನ್ನೋಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಈ ಥರ ಕಲಸ್ಕೊಳ್ಳಿ. ನೋಡಿಕೊಂಡು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು, ಕೈ ಗಂಟಬಾರ್ದು, ಆ ಥರ ಹಿಟ್ಟನ್ನು ಕಲಸ್ಕೋಬೇಕು. ಈ ರೀತಿ ನೋಡಿ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಕಲಸ್ಕೊಳ್ಳಿ. ಈ ಹದ ಇರಲಿ, ತುಂಬ ಗಟ್ಟಿನೂ ಆದರೂ ಚೆನ್ನಾಗಿರಲ್ಲ. ಹಾಗೆ ತೆಳುವಾದರೆ ನೀರು ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಮೆತ್ತಗಾಗ್ಬಿಡ್ತವೆ. ಸೊ ನೋಡಿಕೊಂಡು ಈ ಹದಕ್ಕೆ ಕಲಸ್ಕೊಳ್ಳಿ. ನೋಡಿ ನೀವು ಈ ಥರ ಮುಟ್ಟಿದ್ರೆ ಕೈ ಗಂಟಬಾರ್ದು, ಈ ಹದ ಇರಬೇಕು. ಬಟ್ ಸಾಫ್ಟ್ ಇದೆ ಹಿಟ್ಟು, ಈ ಹದ ಇದ್ದರೆ ಸಾಕು. ಇದಕ್ಕೆ ಚಕ್ಲಿ ಒರಳಿಗೆನೆ ನೋಡಿ ಈ ಥರ ಹೋಲ್ಸ್ ಇರೋದು ಹಾಕ್ಕೊಂಡಿದ್ದೀನಿ. ನೀವು ದಪ್ಪ ಬೇಕು ಅಂದರೆ ದಪ್ಪದ ಕೂಡ ಹಾಕ್ಕೋಬೋದು, ತೀರಾ ಸಣ್ಣ ಮಾತ್ರ ಹಾಕಬೇಡಿ, ಸಣ್ಣ ಆದರೆ ಚೆನ್ನಾಗಾಗಲ್ಲ. ಈ ಥರ ನೀವು ಪ್ರತಿ ಸಲ ಹಾಕುವಾಗ ಈ ಥರ ನಾದ್ಕೊಂಡು ಈ ರೀತಿ ಚಕ್ಲಿ ಒರಳಿಗೆ ಹಾಕ್ಬಿಟ್ಟು ಕಾಯಿಸಿರ ಎಣ್ಣೆಗೆ ಬಿಟ್ಟರಾಯಿತು, ತುಂಬಾ ಈಸಿ. ಮುಚ್ಚಿಡಿ ಹಿಟ್ಟನ್ನು, ಒಣಗಿಸ್ಬಾರ್ದು. ಹಾಗೆ ಎಣ್ಣೆ ಕಾದ್ಮೇಲೆ ಇಷ್ಟು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಹಾಕೋಬೇಕು. ನಿಮಗೆ ಕಾಯಿಸಿರ ಎಣ್ಣೆಗೆ ಈ ಥರ ಬಿಡೋಕ್ಕೆ ಆಗಲ್ಲ ಹೊಸದಾಗಿ ಮಾಡೋರು ಅಂದರೆ, ನೀವು ಜಾಲ್ರಿ ಸೌಟ್ ಇರುತ್ತಲ್ಲ ಅದರ ಹಿಂದೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದಕ್ಕೆ ಕೂಡ ಬಿಟ್ಟುಬಿಟ್ಟು ಈ ಥರ ಚಕ್ಲಿನ ಬಿಟ್ಬಿಟ್ಟು ಕೂಡ ಹಾಕೋಬೋದು. ನೋಡಿ ಈ ರೀತಿ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ತುಂಬ ಬಬಲ್ಸ್ ಇರುತ್ತೆ, ಅಲ್ಲಿವರೆಗೂ ನೀವು ಮುಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ಆದಮೇಲೆ ಈ ಥರ ತಿರುವು ಹಾಕ್ಕೊಳ್ಳಿ. ಇದನ್ನು ತುಂಬ ಕಪ್ಪು ಕೂಡ ಮಾಡಬಾರ್ದು. ಪೂರ್ತಿ ನೋಡಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಒಂಚೂರು ಕೆಳಗೆ ಹೋಗ್ತಿದೆ ಅಂದಾಗ ಈ ಕಲರ್ ಬಂದಮೇಲೆ ತೆಕ್ಕೊಳ್ಳಿ. ತುಂಬ ಕಪ್ಪಾದ್ರೂ ರುಚಿ ಚೆನ್ನಾಗಿರಲ್ಲ, ಹಾಗಂತ ಹಸಿ ಹಸಿ ಕೂಡ ತೆಗಿಬಾರ್ದು. ನೋಡಿಕೊಂಡು ಈ ಥರ ಸ್ಟ್ರೈನರ್ಗೆ ಹಾಕ್ಕೊಳ್ಳಿ. ನಾನು ಮಾಡಿರೋದು ಕ್ವಾಂಟಿಟಿಯಲ್ಲಿ ಈ ಥರನೇ 1/12-13 ಒಬ್ಬೆ ಆಗಿದ್ದಾವೆ. ಏನಂದರೂ 200-250 ಗ್ರಾಮ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 50 ಗ್ರಾಮ್ ಹುರುಗಡಲೆ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಷ್ಟೊಂದಾಗಿದೆ, ಒಂದು ಪಾತ್ರೆ ತುಂಬ ಆಗಿದೆ ಮಿಕ್ಸ್. ನೋಡಿ ಪ್ರತಿ ಸಲ ನೀವು ಹಿಟ್ಟನ್ನು ಹಾಕುವಾಗ ನೋಡಿ ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಇದನ್ನು ಒಣಗಿಸ್ಬಾರ್ದು, ಮುಚ್ಚಿಟ್ಕೋಬೇಕು. ಚಕ್ಲಿ ಒರಳಿಗೆ ಹಾಕ್ಕೊಂಡು ಬಿಟ್ಟರಾಯಿತು. ಎಣ್ಣೆನ ಮಾತ್ರ ಒಂದೇ ಊರಿನಲ್ಲಿ ಇಟ್ಕೊಳ್ಳಿ. ನೀವು ಬೇಯಿಸುವಾಗ ಸ್ವಲ್ಪ ಉರಿನ ಸಣ್ಣ ಮಾಡ್ಕೊಂಡಿದ್ರು, ಕರಿವಾಗ ಮಾತ್ರ ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಕರಿಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡ್ತವೆ, ಎಣ್ಣೆನೂ ಕುಡಿಯುತ್ತೆ. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ, ಒಂದು ಪಾತ್ರೆ ತುಂಬ ಆಗಿದೆ. ನೀವು ಈ ಥರನಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ನೀವು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಈ ಥರ ಸೇವ್ ಥರ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಸಂಜೆ ಟೀ ಜೊತೆಗೆ ಆಗ್ಬೋದು, ಏನಾನ ಸ್ವೀಟ್ ತಿಂದಮೇಲೆ ಏನಾನ ಖಾರ ತಿನ್ನಬೇಕು ಅಂದಾಗ ಕೂಡ ತಿನ್ಬೋದು. ಹೊಸದಾಗಿ ಅಡುಗೆ ಮಾಡೋರಿಗೆ ಚಕ್ಲಿ ಕೊಡಬಳೆ ಎಲ್ಲ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅನ್ನೋರು ನೋಡಿ ಈ ಥರ ಮಾಡ್ಕೊಳ್ಳಿ. ಯಾರು ಬೇಕಿದ್ರೂ ಮಾಡ್ಬೋದು. ಇದೇನು ಫೇಲ್ ಆಗುತ್ತೆ, ಹಾಳಾಗುತ್ತೆ ಅನ್ನೋ ರೆಸಿಪಿ ಎಲ್ಲ, ತುಂಬಾ ಈಸಿ. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ.
ತುಂಬ ಕಪ್ಪು ಮಾಡಿದ್ರೆ ಒಂಥರ ಸೀದ ಸ್ಮೆಲ್ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ತುಂಬ ಕಪ್ಪು ಮಾಡೋಕೆ ಹೋಗ್ಬೇಡಿ, ಮೀಡಿಯಮ್ ಕಲರ್ ಬಂದರೆ ಸಾಕು. ಒಂದ್ಸಲ ಸ್ವಲ್ಪ ಎಣ್ಣೆಯಿಂದ ಕೆಳಗೆ ಕೂರ್ತಿದೆ ಅಂದರೆ ಸಾಕು, ಆವಾಗ ನೀವು ಸ್ಟ್ರೈನರ್ಗೆ ತೆಗೆದಿಟ್ಕೋಬೋದು. ಇದು ಪೂರ್ತಿ ತಣ್ಣಗಾದಮೇಲೆ ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ರೆ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿಡ್ಬೋದು, ಹಾಳಾಗಲ್ಲ. ಹೊರಗಡೆಯಿಂದ ಮಿಕ್ಸರ್ ಥರದ ಬದಲು ಈ ಥರ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ಚಕ್ಲಿ ಖಾರ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.